ನಮಸ್ಕಾರ ವೀಕ್ಷಕರೇ. ಸರ್, ನಿಜವಾಗ್ಲೂ ನಾನು ಇಂಗ್ಲಿಷ್ ಕಲಿತೀನಾ? ಈ ಪ್ರಶ್ನೆ ನೀವು ನನ್ನನ್ನ ಕೇಳ್ತೀರಾ. ಮೈ ಮೆಥಡ್ ಇಸ್ ವೆರಿ ಈಸಿ. ಆ ಮೆಥಡ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗೇ ಆಗುತ್ತೆ. ನಿಮ್ಗೆ ಇಂಗ್ಲಿಷ್ನಲ್ಲಿ ಎಲ್ಲಿ ತೊಂದರೆ ಇದೆ ನಿಮ್ಮ ಪ್ರಕಾರ? ಸರ್, ನನಗೆ ಎಲ್ಲ ಬರುತ್ತೆ ಸರ್, ಆದರೆ ಅವ್ರು ಅಷ್ಟು ಚೆನ್ನಾಗಿ ನಾನು ಮಾತಾಡ್ತಿಲ್ಲ. ಅವ್ರು ಮಾತಾಡಿದಾಗ ಚೆನ್ನಾಗಿರುತ್ತೆ, ನಾನು ಮಾತಾಡಿದಾಗ ಚೆನ್ನಾಗಿರಲ್ಲ. ಯಾಕೆ? ಯಾಕೆ ಅಂದರೆ ನೀವು ಮೂರ್ನಾಲ್ಕು ವಿಷಯ ತೋರಿಸ್ಕೊಡ್ತೀನಿ, ಬೇಗ ಬೇಗ ಜ್ಞಾಪಕ ಇಟ್ಕೊಳ್ಳಿ. ಮೊದಲನೇದಾಗಿ, ಐ ವರ್ಕ್ಡ್ ಅಂತೀರ, ಐ ವರ್ಕ್ ಇನ್ ದಿ ಆಫೀಸ್ ಹಂಗೆ ಹೇಳಬೇಕು. ವಿ ವ್ಯಾರ್ ಗೋಯಿಂಗ್ ಅಂತೀರ, ವಿ ವರ್ಕ್ ಗೋಯಿಂಗ್ ಅನ್ಬೇಕು. ಇದೆಲ್ಲ ನಾನು ಹಿಂದಿನ ಪಾಠಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಎರಡನೇದಾಗಿ, ನೀವು ಇಂಗ್ಲೀಷ್ ಮಾತಾಡಿದಾಗ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ, ನೀವು ಕಮ್ಮಿ ಮಾತಾಡಿಬಿಟ್ಟು ನಿಮ್ಮ ಎಕ್ಸ್ಪರ್ಟೀಸ್ ತೋರಿಸ್ಬೇಕು. ಎಫರ್ಟ್ ಕಮ್ಮಿ ಇರಬೇಕು, ವರ್ಡ್ಸ್ ಕಮ್ಮಿ ಇರಬೇಕು, ಬಟ್ ಮಾತು ಸಖತ್ತಾಗಿರಬೇಕು. ಅದು ನೀವು ಮಾಡೋಕ್ಕಾಗ್ತಾ ಇಲ್ಲ, ಕರೆಕ್ಟ್. ಮೂರನೇ ವಿಷಯ ಏನೇಳಿ, ಮೂರನೇ ವಿಷಯ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ, ನೀವು ಇಂಗ್ಲೀಷ್ನಲ್ಲಿ ಮಾತಾಡಿದಾಗ ಹೌ ಟು ಟಾಕ್ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ವಾಟ್ ಟು ಟಾಕ್ ಗೊತ್ತಿದೆ, ಆದರೆ ಹೌ ಟು ಟಾಕ್ನ, ಅದನ್ನು ಹೇಗೆ ಹೇಳಿ, ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಮದರ್ ಟಂಗಲ್ಲಿ ನೀವು ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ. ವಾಟ್ ಟು ಟಾಕ್ ಚೆನ್ನಾಗಿ ಗೊತ್ತಿದೆ, ಹೌ ಟು ಟಾಕ್ ಹೇಳಿದ್ರೆ ಆಯ್ತು ಬಿಡಯ್ಯ ಅಂತೀರಾ. ಹೌ ಟು ಟಾಕ್ ಅಂದರೆ ಏನು? ಇವಾಗ ನೀವು ಇಂಗ್ಲೀಷ್ ಮಾತಾಡಿದಾಗ ಈಟ ಈಟಿಂಗ ಏಟ ಈಟನ್ನ ಅಲ್ಲಿ ಟೆನ್ಷನ್, ಕ್ರಿಯಾಪದಾನ ಕಾಲ ಮತ್ತು ಸಂಖ್ಯೆಯ ಅನುಸಾರ ಹಾಕೋದು ಕಷ್ಟ ಆಗ್ತಾ ಇದೆ. ಅದರ ಜೊತೆಗೆ ಏ ಆನಂದ ಎಲ್ಲಿ ಹಾಕೋದು ಗೊತ್ತಾಗ್ತಿಲ್ಲ. ಬೇಡದೇ ಇರೋ ಕಡೆ ಏ ಆನಂದ ಹಾಕ್ತಾ ಇದ್ದೀರಾ, ಬೇಕಾಗಿರೋ ಕಡೆ ಅದನ್ನು ಹಾಕಕ್ಕೆ ಗೊತ್ತಾಗ್ತಾ ಇಲ್ಲ ನಿಮಗೆ, ಅದು ತೋರಿಸ್ಕೊಡ್ತೀವಿ. ಇಷ್ಟೆಲ್ಲ ನಾವು ಹೇಗೆ ಮಾಡ್ತೀವಿ? ಥ್ರೂ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್. ನಾವು ನಿಮ್ಮ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ನ ಉತ್ತಮ ರೀತಿಯಲ್ಲಿ ಇಂಪ್ರೂವ್ ಮಾಡೋ ಹಾಗೆ ನಿಮಗೆ ಅವಕಾಶ ಕೊಡ್ತೀವಿ, ಮೆಥಡ್ ತೋರಿಸ್ತೀವಿ, ಪ್ರಾಕ್ಟೀಸ್ ಕೊಡ್ತೀವಿ. ಮೈಸೂರಿಗೆ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಯಾವತ್ತೋ ಒಂದು ದಿನ ರೀಚ್ ಆಗಿಬಿಡ್ತೀರಾ. ಬಟ್ ರಿಯಾಲಿಟಿ ಏನು? ರಿಯಾಲಿಟಿ ಈಸ್, ನಿಮಗೆ ಮೈಸೂರಿಗೆ ಹೋಗುವ ಶಾರ್ಟೆಸ್ಟ್ ದಾರಿ, ಬೆಸ್ಟ್ ದಾರಿ ತೋರಿಸ್ಕೊಟ್ರೆ ನೀವು ಆರಾಮಾಗಿ ಹೋಗ್ತೀರಾ. ಅದೇ ನಾವು ಮಾಡ್ತಾ ಇರೋ ಕೆಲಸ. ನಾವು ನಿಮಗೆ ಮೈಸೂರು ರೀಚ್ ಆಗೋದನ್ನು ಒಳ್ಳೆ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಉದಾಹರಣೆಗೆ ನಿಮಗೆ ತೊಂದರೆ ಎಲ್ಲಿದೆ? 20 ಸಿಂಪಲ್ ಪದಗಳು. ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶಾಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ಮೇ, ಮಸ್ಟ್, ಮೈಟ್, ವುಡ್, ಕುಡ್, ಶುಡ್, ಕ್ಯಾನ್. ಈ 20 ಪದಗಳನ್ನ ನಾನು ನಿಮಗೆ ಚೆನ್ನಾಗಿ ತೋರಿಸ್ಕೊಟ್ಬಿಟ್ರೆ, ಎಕ್ಸ್ಪ್ಲೇನ್ ಮಾಡಿಬಿಟ್ರೆ, ಅವಾಗ ನೀವು ಇಂಗ್ಲೀಷ್ ಕಲಿತೇ ಕಲಿತೀರಾ. ಈ 26 ಎಪಿಸೋಡ್ಗಳಲ್ಲಿ ನಾನು ನಿಮಗೆ ಸಾಕಷ್ಟು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ ಆನ್ ಬಗ್ಗೆ, ಇಸ್ ಬಗ್ಗೆ. ಅದನ್ನು ಕೇಳಿ ನೀವು ತುಂಬಾ ಇಂಪ್ರೂವ್ ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ. ಸೊ ದಯವಿಟ್ಟು ನಮ್ಮ ಹಳೆ ಎಪಿಸೋಡ್ಸ್ನೆಲ್ಲ ಚೆಕ್ ಮಾಡ್ತಾ ಇರಿ. ಅದ್ರ ಜೊತೆಗೆ ಇವಾಗ ಆಮ್ ಅಂತ ಹೇಳಿದೆ. ಎಷ್ಟೋ ಜನ ನನ್ನ ಎಪಿಸೋಡ್ ನೋಡಿದವರು ನಿಮ್ಗೆ ಗೊತ್ತಿದೆ ಆಮ್ ಅಂದ್ರೆ ಏನು ಅಂತ. ಇವಾಗ ಮಿಕ್ಕಿದ್ದವ್ರಿಗೆ ನಾನು ನಿಮಗೆ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ನೀವು ಇಂಗ್ಲಿಷ್ ಎಷ್ಟೇ ವರ್ಷಗಳಿಂದ ಮಾತಾಡ್ತಾ ಇರ್ಬೋದು, ನೀವು ಒಳ್ಳೆ ಪೊಸಿಷನಲ್ಲಿ ಇರ್ಬೋದು, ನೀವು ಅಕಾಡೆಮಿಕ್ ಲೆವೆಲಲ್ಲೂ ಇರ್ಬೋದು, ಇಂಗ್ಲಿಷ್ ಟೀಚರ್ ಆಗೂ ಇರ್ಬೋದು, ಆದರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಅವ್ರೇನು ಮಾಡ್ತಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಸರ್, ಆಮ್ ಅಂದರೆ ನಾನು ಅಲ್ಲ ಸರ್ ಅಂತಾರೆ. ಈಗ ಗೊತ್ತಾಯ್ತು ಬಿಡಿ ಸರ್, ಆಮ್ ಅಂದರೆ ನಾನು ಅಲ್ಲ. ಮಿಕ್ಕಿದವರೆಲ್ಲ ಏನು ಅನ್ಕೊಂಡಿದ್ದಾರೆ ಆಮ್ ಅಂತ ಇದೆಯಲ್ಲ, ಅದನ್ನು ಕನ್ನಡದಲ್ಲಿ ನಿಮ್ಮ ಮದರ್ ಟಂಗಲ್ಲಿ ಅರ್ಥ ಹೇಳಿ ಅಂದರೆ ಮೈ ಸರ್ ಅಂತಾರೆ. ಆಮ್ ಕ ಮತ್ಲಬ್ ಮೈ, ಆಮ್ ಕ ಮತ್ಲಬ್ ನಾನು ಸರ್ ಅಂತಾರೆ. ಇಲ್ಲ, ಆಮ್ ಅಂದರೆ ನಾನು ಅಲ್ಲ, ಆಮ್ ಅಂದರೆ ಈಗ ಪ್ಲಸ್ ಇದ್ದೀನಿ. ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟು ಆಲ್ಫಬೆಟ್ಸ್ ಇದೆ? 26 ಅಲ್ಲ, ಇಸ್ ಓನ್ಲಿ ಒನ್ ಆಲ್ಫಬೆಟ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಇದನ್ನು ಪೇಜ್ ನಂಬರ್ 45 ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಸೊ ನಮ್ಮ ಮೆಥಡಲ್ಲಿ ನೀವು ಕಲಿತಾಗ ಖಂಡಿತ ನಿಮ್ಗೆ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ನನಗೆ ಕಾಫಿ ಮಾಡೋಕ್ಕೆ ಬರಲ್ಲ, ನೀವು ಹೇಳ್ಕೊಡ್ತೀರಾ? ಏನು ಸರ್ 10 ನಿಮಿಷದಲ್ಲಿ ಹೇಳ್ಕೊಡ್ತೀನಿ ಅಂತೀರಾ ಅಲ್ವಾ? ನಾನು ಹೌದಾ, ನೀವು 10 ನಿಮಿಷದಲ್ಲಿ ಹೇಳ್ಕೊಡ್ತೀರಾ, ಬಟ್ ನನಗೇನು ಬರಲ್ವಲ್ಲ, 40 ವರ್ಷದಿಂದ ನಾನು ಕಾಫಿ ಮಾಡಿಲ್ಲ ಅಂದರೆ ಅದಕ್ಕೇನು ಸರ್, ನೀವು ಇಷ್ಟು ದಿನ ಮಾಡಿದ್ದೀರಾ ಇಲ್ವಾ ಅದರ ಬಗ್ಗೆ ನನಗೆ ಯೋಚನೆ ಇಲ್ಲ. ನನಗೆ ಕಾನ್ಫಿಡೆನ್ಸ್ ಇದೆ, ನನಗೆ ಬರುತ್ತೆ, ನಿಮಗೆ ತೋರಿಸ್ಕೊಡ್ತೀನಿ ಅಂತೀರಾ. ಗೊತ್ತಾಯ್ತಾ ನಿಮಗೆ? ಯು ನೋ ದ ಮೆಥಡ್, ಯು ನೋ ದಟ್ ನನ್ನ ಮಿನಿಮಲ್ ಅಬಿಲಿಟಿ ಇದ್ದೇ ಇದೆ, ನನಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಅಂತ. ಅದೇ ರೀತಿ ನಾನು ಅಡುಗೆ ಮಾಡೋಕ್ಕೆ ಬರಲ್ಲ ಅಂದರೆ ಅನ್ನ ಸಾರು ಹುಳಿ ಪಲ್ಯ ಚಪಾತಿ ಇಷ್ಟನ್ನು ನೀವು ಒಂದು ವಾರದಲ್ಲಿ ಮಾಡೋದು ಹೇಳ್ಕೊಟ್ಬಿಡ್ತೀರ. ಯಾಕೆ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಇದೆ. ಆ್ಯಸ್ ಎ ಹೌಸ್ ವೈಫ್ ನಾನು ಎಷ್ಟೋ ಹೌಸ್ ವೈಫ್ ಕೇಳಿದಾಗ ಅವ್ರು ಹೇಳ್ತಾರೆ, ಬಿಡಿ ಸರ್ ಒಂದು ವಾರದಲ್ಲಿ ಆರಾಮಾಗಿ ತೋರಿಸ್ಕೊಡ್ತೀನಿ, ಚೆನ್ನಾಗಿ ನಿಮಗೆ ಅನ್ನ ಸಾರು ಚಪಾತಿ ಹುಳಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ, 6 ತಿಂಗಳು ನೀವು ಆರಾಮಾಗಿ ತಿನ್ಕೊಂಡಿರ್ಬೋದು ಅಂತ. ಹೇಗೆ? ಇದು ಅವ್ರ ಬಗ್ಗೆ, ಅವರ ಮೆಥಡ್ ಬಗ್ಗೆ ಅವ್ರಿಗಿರೋ ಕಾನ್ಫಿಡೆನ್ಸ್. ಅವ್ರು ನನಗೆ ನಿಮ್ಗೆ ಏನೂ ಬರದೇ ಇದ್ರು ಅಡುಗೆ ಮನೆ ಬಗ್ಗೆ ಪರವಾಗಿಲ್ಲ ಸರ್, ಯೋಚನೆ ಮಾಡಬೇಡಿ, ನಾನು ತೋರಿಸ್ಕೊಡ್ತೀನಿ ಅಂತಾರೆ. ಈಗ ನನಗೆ ಗಾಡಿ ಓಡಿಸೋಕ್ಕೆ ಬರಲ್ಲ, ನೀವೇನಂತೀರಾ? ಹೌದಾ, ಪರವಾಗಿಲ್ಲ ಬಿಡ್ರಿ, ಒಂದು 2 ವಾರದಲ್ಲಿ ಹೇಳ್ಕೊಡ್ತೀನಿ ಅಂತೀರಾ.
ಎರಡು ವಾರ ಅಂದ್ರೆ ಬೆಳಗಿನ ರಾತ್ರಿ ತಂಗ ನಾ ಗಾಡಿ ಮೇಲೆ ಕೂತ್ಕೊಳ್ಳ, ಅಯ್ಯೋ ಒನ್ ಅವರ್ ಬನ್ರಿ, ಒಂದ್ ಎರಡು ದಿನ ಒನ್ ಅವರ್ ಬನ್ನಿ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ ಅಂತೀರ. ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿದೆ ನಿಮ್ಮ ಮೆಥಡ್ ಬಗ್ಗೆ. ನಾನು 40 ವರ್ಷ ಗಾಡಿ ಓಡಿಸದೇ ಇದ್ರು ನೀವೇನಂತೀರಾ, ಅದಕ್ಕೆ ನನಗೆ ಸಂಬಂಧ ಇಲ್ಲ, ಇವತ್ತು ನನ್ನ ಮುಂದೆ ನಿಂತ್ಕೊಳ್ತೀರಾ 4 ಅವರ್ಸಲ್ಲಿ ನೀವು ಗಾಡಿ ಓಡಿಸ್ತೀರಾ ಬಿಡ್ರಿ ಅಂತೀರ. ಕರೆಕ್ಟ್. ಅದೇ ರೀತಿ ನಮ್ಮಲ್ಲಿರೋ ಕಾನ್ಫಿಡೆನ್ಸ್, ನಾವು 20 ವರ್ಷಗಳಿಂದ 1994 ಜುಲೈ 13th ನಾವು ಇಂಗ್ಲಿಷ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟ್. 20 ವರ್ಷಗಳಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನು ನಾನು ಪ್ರತಿಯೊಂದು ಆ್ಯಂಗಲಲ್ಲೂ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಇಂಗ್ಲಿಷ್ ಗ್ರಾಮರ್ ಕಲ್ತಿಲ್ಲ, ನಾನು ನಮ್ಮ ಸ್ಟೂಡೆಂಟ್ಸಿಂದ ಅವ್ರಿಗೇನು ಬೇಕು, ಯಾವ ಮೆಥಡಲ್ಲಿ ಬೇಕು, ಅವ್ರಿಗೆ ಯಾವ ರೀತಿ ಯೂಸೇಜಲ್ಲಿ ಹೇಳ್ಕೊಟ್ರೆ ಗ್ರಾಮರ್ ಅರ್ಥ ಆಗತ್ತೆ ಥ್ರೂ ಕಾನ್ವರ್ಸೇಷನ್, ಅದು ಮಾತ್ರ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಆ ಮೆಥಡ್ನ ನಮ್ಮ ಟೀಚರ್ಸು ಫಾಲೋ ಮಾಡ್ತಾ ಇದ್ದಾರೆ.